ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ಬೇಜು ಸಂಸ್ಕರಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಸೆಕೆಂಡ್ ಪಿಯುಸಿ ಟೆಸ್ಟ್ ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತಹ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದ ಹಾಗೆ 4 marks ಇಂಪಾರ್ಟೆಂಟ್ ಕ್ವಶನ್ಸ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದಿಷ್ಟು ಓದ್ಕೊಂಡ್ರೆ ಖಂಡಿತ ನೀವು ಪಾಸ್ ಆಗಬಹುದು. ಹಾಗಾದ್ರೆ ಯಾವ ಒಂದು ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಓದ್ಕೊಳ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮುಖಾಂತರ ನೋಡ್ತಾ ಹೋಗೋಣ. ಜೊತೆಗೆ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ, ಇನ್ನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಜೊತೆಗೆ ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನಂತೂ ಮರೆಯಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಆದಷ್ಟು ಬೇಗ ಹೊಸ ವರ್ಷ ಬರೋ ಅಷ್ಟರಲ್ಲಿ 1 lakh ಸಬ್ಸ್ಕ್ರೈಬರ್ಸ್ ನ ರೀಚ್ ಮಾಡಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಈಗ ನಿಮ್ಮ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಟೆಸ್ಟ್ ಡಿಸೆಂಬರ್ ಮಂತ್ ನಲ್ಲಿ 4 marks ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ್ದು ಬರುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ 1 by 1 ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಇದರಲ್ಲಿ ನೀವು ಸಮ್ಮರಿಯನ್ನ ನೋಡ್ಕೊಳ್ಳಿ, ಓಕೆ? ಈ ಒಂದು ಪೊಯಮ್ ಸಮ್ಮರಿಯನ್ನ ನೋಡ್ಕೊಂಡ್ರೆ ಸಾಕು. ಇನ್ನು ಸೆಕೆಂಡ್ ಕ್ವಶನ್, ಪೀಪಲ್ ರೆಸ್ಪೆಕ್ಟ್ ಈಚ್ ಅದರ್ಸ್ ಪ್ರೈವಸಿ, ಎಕ್ಸ್ಪ್ಲೈನ್. ಆರ್ ಇನ್ಯಾವ ರೀತಿಯಲ್ಲಿ ಕೇಳ್ಬೋದು, ವೈ ಈಸ್ ಎ ಮ್ಯಾನ್ಸ್ ಟೆಲಿಫೋನ್ ರಿಸೀವರ್ ಕಾಲ್ಡ್ ಹಿಸ್ ಕ್ಯಾಸ್ಟಲ್ ಇನ್ ಜಪಾನ್. ಥರ್ಡ್ ಕ್ವಶನ್, ವೈ ಡಸ್ ಬೋಯಿಂಗ್ ಅ ನ್ಯಾಚುರಲ್ ಪ್ರಾಕ್ಟೀಸ್ ಇನ್ ಜಪಾನೀಸ್ ಕಲ್ಚರ್ ಲುಕ್ ಕ್ವೆಂಟ್ ಅಂಡ್ ಪಜಲಿಂಗ್ ಟು ದ ಆಥರ್. ಆರ್ ಇನ್ಯಾವ ರೀತಿಯ ಕ್ವಶನ್ಸ್ ಕೇಳ್ಬೋದು, ವೈ ಈಸ್ ಬೋವಿಂಗ್ ಅ ಕಾಂಪ್ಲಿಕೇಟೆಡ್ ಪ್ರೊಸೆಸ್. ಓಕೆ, ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಅಕಾರ್ಡಿಂಗ್ ಟು ಮ್ಯಾಕ್ಸ್ ದ ಪೀಪಲ್ ಇನ್ ಬ್ರೆಜಿಲ್ ಆರ್ ಬೋತ್ ಲಿಯೋಸರ್ಲಿ ಅಂಡ್ ಸ್ಪೀಡ್ ಲವಿಂಗ್, ಎಕ್ಸ್ಪ್ಲೈನ್. ಕ್ವಶನ್ ನಂಬರ್ 5, ಡಿಸ್ಕ್ರೈಬ್ ಹೌ ಟ್ರಾಫಿಕ್ ಇನ್ ಬ್ರೆಜಿಲ್ ಲೀಡ್ಸ್ ಟು ಹ್ಯೂಮರಸ್ ಅಬ್ಸರ್ವೇಷನ್ಸ್. ಕ್ವಶನ್ ನಂಬರ್ 6, ಗಿವ್ ಅ ಕ್ಯಾರೆಕ್ಟರ್ ಸ್ಕೆಚ್ ಆಫ್ ರೂಫ್. ಕ್ವಶನ್ ನಂಬರ್ 7, ರೈಟ್ ಅ ನೋಟ್ ಆನ್ ಮಾರ್ಕಸ್ ಐ ಬಿ. ಆರ್ ಸೊ ಇನ್ಯಾವ ತರ ಕೇಳ್ಬೋದು, ಹೌ ಡಿಡ್ ಮಾರ್ಕಸ್ ಇಂಪ್ರೆಸ್ ದ ಪೀಪಲ್ ಆಫ್ ದ ವಿಲೇಜ್ ಆರ್ ಆಫ್ ಹಿಸ್ ವಿಲೇಜ್. ಕ್ವಶನ್ ನಂಬರ್ 8, ರೈಟ್ ಅ ನೋಟ್ ಆನ್ ಪಾಪ್ ಆರ್ ವಾಟ್ ಈಸ್ ದ ಜಸ್ಟಿಫಿಕೇಶನ್ ಫಾರ್ ದ ಫಾರ್ಮೇಶನ್ ಆಫ್ ಪಾಪ್. ಕ್ವಶನ್ ನಂಬರ್ 9, ಡಿಸ್ಕ್ರೈಬ್ ದ ಮೀಟಿಂಗ್ ಬಿಟ್ವೀನ್ ರೂಫ್ ಅಂಡ್ ದ ಪಾಪ್ ಕ್ಯಾಂಪೇನ್ ಲೀಡರ್ ಆರ್ ಡಿಸ್ಕ್ರೈಬ್ ದ ಇನ್ಸಿಡೆಂಟ್ ಆಫ್ ರೂಫ್ ಬೀಯಿಂಗ್ ಮ್ಯಾನಿಪುಲೇಟೆಡ್ ಆರ್ ರೂಫ್ ವಾಸ್ ಮೆಸ್ಮರೈಸ್ಡ್ ಬೈ ದ ಪಿಕ್ಚರ್ ಆಫ್ ಕೊಕೋವ ಫಾರ್ಮರ್, ಎಕ್ಸ್ಪ್ಲೈನ್. ಕ್ವಶನ್ ನಂಬರ್ 10, ಹೌ ಈಸ್ ರೂಫ್ಸ್ ಡಿಲೆಮ್ಮಾ ಬ್ರಾಟ್ ಔಟ್ ಇನ್ ದ ವಾಟರ್ ಆರ್ ಡಿಸ್ಕ್ರೈಬ್ ದ ಎಲೆಕ್ಷನ್ ಡೇ. ಕ್ವಶನ್ ನಂಬರ್ 11, ವಾಟ್ ರೋಲ್ ಡೆಡ್ ಅರಾವಳಿ ಪ್ಲೇ ಇನ್ ಲಿಬರೇಟಿಂಗ್ ವಿಮೆನ್. ಕ್ವಶನ್ ನಂಬರ್ 12, ವೈ ಡಸ್ ದ ಆಥರ್ ಡಿಸ್ಕ್ರೈಬ್ ದ ಅರಾವಳಿ ಸೈಕ್ಲಿಂಗ್ ಟ್ರೈನಿಂಗ್ ಕ್ಯಾಂಪ್ ಆಸ್ ಆನ್ ಅನ್ಯೂಶುವಲ್ ಎಕ್ಸ್ಪೀರಿಯನ್ಸ್. ಕ್ವಶನ್ ನಂಬರ್ 13, ರೈಟ್ ಅ ನೋಟ್ ಆನ್ ಎಕನಾಮಿಕ್ ಇಂಪ್ಲಿಕೇಶನ್ಸ್ ಆಫ್ ಸೈಕ್ಲಿಂಗ್. ಕ್ವಶನ್ ನಂಬರ್ 14, ಹೌ ಹ್ಯಾಸ್ ಸೈಕಲ್ ಟ್ರಾನ್ಸ್ಫಾರ್ಮ್ಡ್ ದ ಲೀವ್ಸ್ ಆಫ್ ವಿಮೆನ್ ಇನ್ ಪುದುಕೊಟ್ಟೈ ಆರ್ ಹೌ ಡಿಡ್ ಸೈಕ್ಲಿಂಗ್ ಹೆಲ್ಪ್ ದ ವಿಮೆನ್ ಟು ಎಂಪವರ್ ದೆಮ್ ಸೆಲ್ಫ್ಸ್ ಆರ್ ಡಸ್ ಪಿ ಸಾಯ್ ನಾಥ್ ಶೋ ದ ಸೈಕ್ಲಿಂಗ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಬಿಯಾಂಡ್ ಎಕನಾಮಿಕ್ ಗೇನ್ಸ್. ವಿದ್ಯಾರ್ಥಿಗಳ ಇದಿಷ್ಟು ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಡಿಸೆಂಬರ್ ಟೆಸ್ಟ್ ನಲ್ಲಿ ಎರಡನೇ ಟೆಸ್ಟ್ ಅಲ್ಲಿ ಅಂದ್ರೆ ಸೆಕೆಂಡ್ ಟೆಸ್ಟ್ ಅಲ್ಲಿ ಕೇಳಲಾಗುವಂತಹ 4 marks ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿದೆ. ಸೊ ಜೊತೆಗೆ ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ಸ್ ಬೇಕು ಕಮೆಂಟ್ಸ್ ಮಾಡಿ. ಇದಕ್ಕೆ ಏನಾದ್ರೂ ಆನ್ಸರ್ಸ್ ಬೇಕು ಅಂತಂದ್ರೆ ಮಿಸ್ ಮಾಡದೇನೆ ನಮ್ಮ ಒಂದು ಏನು ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ, ಯೂಟ್ಯೂಬ್ ಮೆಂಬರ್ಶಿಪ್ಗೆ ಜಾಯ್ನ್ ಆಗಿ, ಸೊ ಇದರ ಒಂದು PDF ಫೈಲ್ನು ಕೂಡ ವಿತ್ ಆನ್ಸರ್ಸ್ ನೀವು ಪಡ್ಕೊಳ್ಬಹುದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.